ಇನ್ನು ಹಾಸನದಿಂದ ಭವಾನಿ ರೇವಣ್ಣ ಸ್ಪರ್ಧೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಇಂದು ಯಾರು ಎಲ್ಲಿ ಬೇಕಾದರೂ ನಿಂತ್ಕೊಳ್ಬಹುದು. ಭವಾನಿ ರೇವಣ್ಣ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಏನ್ ಹೇಳೋರು ಕೇಳೋರು ಯಾರು ಇಲ್ವೇನ್ರಿ? ಅನಿತಾ ಕುಮಾರಸ್ವಾಮಿ ಕೂಡ ಅವರ ಮಗನ್ನ ಅವರೇ ಘೋಷಣೆ ಮಾಡಿಬಿಟ್ರು. ಅವರವರೇ ತಮ್ಮ ಮಕ್ಕಳನ್ನ ಘೋಷಣೆ ಮಾಡಿದ್ರೆ ಹೇಗೆ? ನಮ್ಮ ಬಿಜೆಪಿಲಿ ಇಂಥ ವ್ಯವಸ್ಥೆ ಇಲ್ಲಪ್ಪ ಅಂತ ಹೇಳಿ ಕೆ ಎಸ್ ಈಶ್ವರಪ್ಪನವರು ಅವ್ರ ಬೆನ್ನ ಅವರೇ ತಟ್ಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಪ್ರತಿಕ್ರಿಯೆ ಇಷ್ಟು. ಏನು ಜೆ ಡಿ ಎಸ್ ಅಲ್ಲಿ ಯಾರಿಗೂ ಹೇಳೋರು ಕೇಳೋರಿಲ್ವಾ? ಅವ್ರವ್ರ ಮಕ್ಕಳನ್ನ ಅವ್ರವರೇ ಘೋಷಣೆ ಮಾಡ್ಕೊಂಡು ಬಿಡೋದಾ? ಪಕ್ಷ ಅಂತ ಯಾಕಿರ್ಬೇಕು? ಒಂದು ಸಮಿತಿ ಅಂತ ಯಾಕಿರ್ಬೇಕು? ನಮ್ಮ ಬಿಜೆಪಿಲಿ ಈ ಥರ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಭವಾನಿ ರೇವಣ್ಣವರು, ಭವಾನಿ ರೇವಣ್ಣವ್ರು ನಾನೇ ಕ್ಯಾಂಡಿಡೇಟು ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರು. ಅವ್ರಿಗೇನು ಪಕ್ಷ ಇಲ್ಲವ? ಆ ಹೇಳೋರಿಲ್ಲ ಕೇಳೋರಿಲ್ವ? ಅಷ್ಟೇ ಅಲ್ಲ, ಅನಿತಾ ಕುಮಾರಸ್ವಾಮಿ ಅವ್ರ ಮಗನ ನಿಖಿಲ್ಗೆ ಅವ್ರಿಗೂ ಡಿಕ್ಲೇರ್ ಮಾಡಿಬಿಟ್ರು. ಅರೆ, ಒಂದು ಪೊಲಿಟಿಕಲ್ ಪಾರ್ಟಿ, ಆ ಪಾರ್ಟಿನಲ್ಲಿ ಚುನಾವಣಾ ಸಮಿತಿಗಳಿರುತ್ತೆ, ಆ ಸಮಿತಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಅದು ಬಿಟ್ಟು ನಾನೇ ಕ್ಯಾಂಡಿಡೇಟು, ನನ್ನ ಮಗನೇ ಕ್ಯಾಂಡಿಡೇಟು ಅಂತ ಇವರವರೇ ತೀರ್ಮಾನ ಮಾಡ್ಕೊಂಡು ಹೋದರೆ ಒಂದು ಪಕ್ಷ ಹಾಕಬೇಕು, ಒಂದು ಚುನಾವಣಾ ಸಮಿತಿ ಹಾಕಬೇಕು. ಕುಮಾರಸ್ವಾಮಿ ಭವಾನಿ ರೇವಣ್ಣವರು, ಭವಾನಿ ರೇವಣ್ಣವರು ನಾನು ಸದ್ಯ ಈಶ್ವರಪ್ಪನವರು ಮಾತು ಅದು ಅದೇ ರಾಜಕೀಯಕ್ಕೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅಂತ ಹೇಳೋದು ಸಹಜ ಅಂತ ತೆಗೆದುಕೊಳ್ಬೋದೇ ಹೊರತು, ಸದ್ಯ ಈಶ್ವರಪ್ಪನವರು ಅವರ ಸ್ಪರ್ಧೆ ವಿಚಾರ ಅಥವಾ ಅವರ ಚುನಾವಣೆ ವಿಚಾರ ನೋಡ್ಕೊಂಡಿದ್ರೆ ಒಳ್ಳೆದಿತ್ತು ಅಂತ ಜೆ ಡಿ ಎಸ್ ಕಾರ್ಯಕರ್ತರು ಮಾತಾಡ್ಕೊಳ್ತಾ ಇದ್ದಾರೆ. ಜೆ ಡಿ ಎಸ್ ಪಕ್ಷದ ಮೇಲೆ ಅವ್ರು ಯಾಕೆ ಮಾತಾಡಬೇಕು? ಜೆ ಡಿ ಎಸ್ ಪಕ್ಷದ ಬಗ್ಗೆ ಈಶ್ವರಪ್ಪ ಅವ್ರು ಯಾಕೆ ಮಾತಾಡಬೇಕು? ಅವ್ರು ಅವ್ರ ಚುನಾವಣೆ ಬಗ್ಗೆ ಯೋಚನೆ ಮಾಡಲಿ, ಅವ್ರ ಪಕ್ಷದ ಬಗ್ಗೆ ಯೋಚನೆ ಮಾಡಲಿ ಅಂತ ಜೆ ಡಿ ಎಸ್ ಕಾರ್ಯಕರ್ತರ ಮಾತು. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.